ಸ್ವಾಮೀಜಿಗಳ ಚರಣಾರ ಬಿಂದಗಳಲ್ಲಿ ಅನಂತ ಪ್ರಣಾಮವನ್ನು ಸಲ್ಲಿಸಿ ವೇದಿಕೆಯಲ್ಲಿರ್ತಕ್ಕಂಥ ನನ್ನೆಲ್ಲ ಹಿರಿಯರೇ, ಸಹೋದರ ಸಹೋದರಿಯರೇ, ನನ್ನೆಲ್ಲ ಆತ್ಮೀಯರೇ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಹುಟ್ಟಿರತಕ್ಕಂಥ ದಿನ ಇವತ್ತು. ಜಗತ್ತಿಗೆ ಬದುಕಿನ ಆದರ್ಶವನ್ನು ಕೊಟ್ಟಿರತಕ್ಕಂಥ ಮಹಾಮೇರು ವ್ಯಕ್ತಿತ್ವ ಅದು. ಆ ಒಂದು ಮಹಾಮೇರು ವ್ಯಕ್ತಿತ್ವಕ್ಕೆ ಮತ್ತೊಮ್ಮೆ ನನ್ನ ಸಾವಿರ ಪ್ರಣಾಮಗಳನ್ನು ಸಲ್ಲಿಸ್ತೀನಿ. ಇಲ್ಲಿ ಸೇರಿರ್ತಕ್ಕಂಥ ಜನರನ್ನ ನೋಡಿದಾಗ ಖಂಡಿತವಾಗಿ ಈಗಷ್ಟೇ ನಮ್ಮ ಡಾಕ್ಟರ್ ಸಾಹೇಬರು ಮಾತಾಡಿದ್ರು, ಹೃದಯದ ಅನೇಕ ವಿಷಯಗಳನ್ನ ಬಿಚ್ಚಿಟ್ರು. ಖಂಡಿತವಾಗಿ ಆ ದಿನಗಳು ದೂರ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನನ್ನ ದೇಶ, ನನ್ನ ಧರ್ಮ, ನನ್ನ ಒಂದು ದೊಡ್ಡ ಪರಿವಾರ, ಇದಕ್ಕೆ ಒಳ್ಳೇದನ್ನ ಬಯಸಿ ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮನ್ನ ಒಡಿತಕ್ಕಂತಹ ಶಕ್ತಿಗಳು ತುಂಬಾ ಪ್ರಬಲವಾಗ್ತಾ ಇದ್ದಾವೆ. ಇದರ ಮಧ್ಯದಲ್ಲಿ ನಾವೆಲ್ಲ ಎದ್ದು ನಿಂತಿದ್ದೀವಿ, ನಾವೆಲ್ಲ ಒಟ್ಟಾಗಬೇಕು ಅಂತ. ಸಮಯ ಇದನ್ನು ಜೋಡಿಸ್ತಾ ಇದೆ. ಎಷ್ಟೋ ಸರಿ ಅನ್ಸತ್ತೆ ಈ ಪ್ರತಿಗಾಮಿ ಶಕ್ತಿಗಳು ಎಷ್ಟು ವೇಗದಲ್ಲಿ ತಮ್ಮ ಕೆಲಸವನ್ನು ಮಾಡಿ ಮುಗಿಸ್ಬೇಕು ಅಂತ ಹೊರಟಿದಾರೋ ಅದಕ್ಕೆ ಸವ್ವಾಸೇರಾಗಿ ನಮ್ಮ ಸಮಾಜ ಎದ್ದು ನಿಂತ್ಕೊಳ್ತಾ ಇದೆ. ಈ ದೇಶ ಒಂದಾಗಿರಬಾರ್ದು, ಈ ಸಮಾಜ ಒಂದಾಗಿರಬಾರ್ದು, ಇದನ್ನ ಬ್ರಿಟಿಷರ ಆದಿಯಾಗಿ ಅನೇಕರು ನಮ್ಮ ದೇಶವನ್ನ ಆಳಿರ್ತಕ್ಕಂಥ ಅನೇಕ ವಿದೇಶಿಯರು ಕನಸನ್ನ ಕಂಡಿದ್ರು. ಅವರೆಲ್ಲರಿಗೂ ಅನಿಸಿತ್ತು ಈ ದೇಶ ಒಂದಾಗಿದ್ರೆ ಖಂಡಿತವಾಗಿ ಈ ದೇಶವನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಈ ದೇಶವನ್ನ ಗೆಲ್ಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೋಸ್ಕರವೇ ನಮ್ಮ ಸಮಾಜದಲ್ಲಿ ಅನೇಕ ಜಾತಿಯ ವಿಷ ಬೀಜಗಳನ್ನ ಅತ್ಯಂತ ಆಳವಾಗಿ ಬೇರೂರಿಸಿದ್ರು. ಯಾವತ್ತೂ ಕೂಡ ನಮ್ಮ ಸಮಾಜದಲ್ಲಿ ಜಾತಿಯ ಬಗ್ಗೆ ನಾವು ಚರ್ಚೆನೆ ಮಾಡಿರಲಿಲ್ಲ. ಮನುಷ್ಯತ್ವದ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ, ಧರ್ಮದ ಬಗ್ಗೆ ಚರ್ಚೆ ಮಾಡಿದ್ವಿ, ಆದ್ರೆ ಜಾತಿಯ ಬಗ್ಗೆ ಎಲ್ಲಿಯೂ ಕೂಡ ಚರ್ಚೆ ಮಾಡಿರಲಿಲ್ಲ. ಆದ್ರೆ ಸಾವಿರ ಸಾವಿರ ವರ್ಷಗಳ ನಮ್ಮ ನಿರಂತರ ಸೋಲಿನ ಪರಿಣಾಮವಾಗಿ ನಮ್ಮನ್ನ ಒಡೆದು ಆಳ್ಬೇಕು, ಈ ಸಮಾಜವನ್ನ ಸಂಪೂರ್ಣವಾಗಿ ಮುಗಿಸ್ಬೇಕು ಅನ್ನುವಂತ ದೃಷ್ಟಿಯಿಂದ ಈ ಜಾತಿಗಳನ್ನ ನಮಗೆ ಗೊತ್ತಿಲ್ಲದ ಹಾಗೆ ಎತ್ತಿ ಕಟ್ತಾ ಹೋದ್ರು, ಎತ್ತಿ ಕಟ್ತಾ ಹೋದ್ರು. ಇವತ್ತು ನಾವು ನೋಡ್ತೀವಿ ಎಲ್ಲೋ ಅಪರೂಪಕ್ಕೆ ಸಂಘ, ವಿಶ್ವ ಹಿಂದೂ ಪರಿಷತ್, ಭಜರಂಗ ದಳ, ಜಾಗರಣ ವೇದಿಕೆ ಈ ರೀತಿಯ ಕಾರ್ಯಕರ್ತರು ಮಾತ್ರ ನಾವು ಹಿಂದೂಗಳು ಅಂತ ನಾವು ಭಾವಿಸ್ತೀವಿ ಬಿಟ್ರೆ ಬಹುತೇಕರು ತಮ್ಮ ಜಾತಿಯನ್ನು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತಾರೆ. ಅದರಲ್ಲಿಯೂ ನಮ್ಮನ್ನ ಕರ್ನಾಟಕದಲ್ಲಿ ಆಳ್ತಾ ಇರತಕ್ಕಂತ ಮಹಾಮಾರಿ ಸರ್ಕಾರ ಜಾತಿಯ ಒಳಗಡೆ ಒಳ ಜಾತಿಗಳನ್ನ ಬಿಚ್ಚಿಟ್ಟು ಇದು ನಮ್ಮ ದುರಂತ. ಇದಕ್ಕೆ ಸವ್ವಾಸೇರಾಗಿ ಇವತ್ತು ಎದ್ದು ನಿಂತ್ಕೋಬೇಕಾಗಿದೆ. ಅದಕ್ಕೋಸ್ಕರ ಈ ರೀತಿಯ ಸಮಾಜೋತ್ಸವಗಳು. ಬಂಧುಗಳೇ, ಜಾಗರಣ ವೇದಿಕೆಯ ಕಾರ್ಯಕರ್ತರು, ಭಜರಂಗ ದಳದ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಅಥವಾ ಸಂಘದ ಕಾರ್ಯಕರ್ತರು, ಕೆಲವು ಮಂದಿ ಬಿಜೆಪಿ ಕಾರ್ಯಕರ್ತರು ಧರ್ಮಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದನ್ನ ನೋಡಿದಾಗ ಕೆಲವರಿಗೆ ಒಂದು ರೀತಿ ಹುಚ್ಚು ಅಂತ ಅನ್ಸತ್ತೆ. ಇವರೇನಪ್ಪ ಇಷ್ಟೆಲ್ಲ ಒಂದು ಸಣ್ಣ ರಸ್ತೆಗೋಸ್ಕರ, ಸಣ್ಣ ಬಿಲ್ಡಿಂಗ್ಗಳಿಗೋಸ್ಕರ
ಬಡದಾಡ್ತಾರೆ, ಕೇಸ್ ಹಾಕ್ಸ್ಕೊಂತಾರೆ, ಜೈಲಿಗೆ ಹೋಗ್ತಾರೆ. ಇವ್ರಿಗೇನ್ ಬೇರೆ ಉದ್ಯೋಗ ಇಲ್ವಾ? ಹಾಗಿದ್ರೆ ಯಾವುದೋ ಒಂದು ಹುಡುಗಿ ಯಾವನೋ ಒಬ್ಬ ಹಾರಿಸ್ಕೊಂಡು ಹೋದ ಅಂತಂದ್ರೆ ಅದ್ರ ಹಿಂದ್ಗಡೆ ಬಿದ್ದು ಇಷ್ಟೆಲ್ಲ ಮೈ ಬೆಂಕಿ ಹಚ್ಕೊಂಡು ಕೆಲಸ ಮಾಡ್ತಾರೆ, ಇವ್ರಿಗೇನ್ ಬೇರೆ ಕೆಲಸನೇ ಇಲ್ವಾ? ಮನೆಯಲ್ಲಿ ಅಪ್ಪ ಅಮ್ಮ ಯಾರು ಇವ್ರನ್ನ ಕೇಳದೇ ಇಲ್ವಾ? ಎಷ್ಟೋ ಸರಿ ಅನ್ಸ್ಬಿಡತ್ತೆ. ಯಾರಿಗೆ? ಸಾಮಾನ್ಯರಿಗಲ್ಲ, ಸೋಕಾಲ್ಡ್ ಸಭ್ಯರಿಗೆ. ಅವರಿಗೆ ಧರ್ಮ ಅಂತಂದ್ರೆ ಏನು ಗೊತ್ತಿರುವುದಿಲ್ಲ, ದೇಶ ಅಂತಂದ್ರೆ ಏನು ಗೊತ್ತಿರುವುದಿಲ್ಲ. ಯಾರೋ ಬರೆದಿಟ್ಟಿರ್ತಕ್ಕಂಥ ಪುಸ್ತಕವನ್ನ ಸರಿಯಾಗಿ ಅರಗಿಸ್ಕೊಳ್ಳೋ ಯೋಗ್ಯತೆ ಕೂಡ ಇರೋದಿಲ್ಲ. ಅಂಥವ್ರು ನಮ್ಮ ಈ ರೀತಿಯ ಕಾರ್ಯಕರ್ತರ ಬಗ್ಗೆ ಚರ್ಚೆ ಮಾಡ್ತಾರೆ, ಇವರಿಗೇನು ಉದ್ಯೋಗ ಇದೆ ಅಂದ್ರೆ ನೋಡ್ರಿ ಎಂತ ಗಲಾಟೆ ಹಚ್ಚಿದ್ದಾರೆ ಅಂತ. ಕಾರಣ ಅವ್ರಿಗೆ ಅವ್ರ ಪರಿಚಯನೇ ಇರುವುದಿಲ್ಲ. ಎಲ್ಲೋ ಒಂದ್ ಕಡೆ ಮನೆ ಮಗಳು ಮತ್ತಾರನೋ ಒಬ್ಬರನ್ನ ಕರ್ಕೊಂಡೋಗಿ ಓಡೋದ್ರೆ ಭಾರಿ ಖುಷಿ ಪಡ್ತಾರೆ, ನಮ್ದು ಜಾತ್ಯಾತೀತ ಸಮಾಜ ಅಂತ. ಎಲ್ಲಿ ಅವರ ಪರಿಚಯ ಅವ್ರಿಗಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಇಂಥ ಅವಾಂತರಗಳೆಲ್ಲ ಎದ್ದು ಕುಣಿತಾವೆ. ಯಾರಿಗೆ ಅವರ ರಕ್ತದ ಪರಿಚಯ ಇದೆ, ಅವರ ಧರ್ಮದ ಪರಿಚಯ ಇದೆ, ಅವರ ಭಾಷೆಯ ಪರಿಚಯ ಇದೆ, ಅವರ ಮಣ್ಣಿನ ಪರಿಚಯ ಇದೆ, ಅವರ ಇತಿಹಾಸದ ಪರಿಚಯ ಇದೆ, ಅಲ್ಲಿ ಯಾವತ್ತೂ ಕೂಡ ತಲೆ ತಗ್ಗಿಸಲು ಸಾಧ್ಯನೇ ಇಲ್ಲ. ಇಂಥ ಅನ್ಯಾಯವನ್ನು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ನಿಜಕ್ಕೂ ಕೂಡ ನಮ್ಮ ಎಲ್ಲ ಕಾರ್ಯಕರ್ತರನ್ನ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಸ್ವಾಮಿ, ನಿಮ್ಮ ಪರಿಚಯದ ಜೊತೆಗೆ ಸಮಾಜಕ್ಕೂ ನಿಮ್ಮ ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ, ಸಮಾಜದ ಪರಿಚಯವನ್ನು ಸಮಾಜಕ್ಕೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಬಂಧುಗಳೇ, ಇದು ನಮ್ಮ ದುರಂತ, ಇದು ನಮ್ಮ ದುರಂತ. ಇವತ್ತು ಹೇಳಿದ್ರಲ್ಲ ನಮ್ಮ ಡಾಕ್ಟರು, ಆ ಪಾಪಿ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು ಅಂತ. ಅದು ಭಾರಿ ದೊಡ್ಡ ಕೆಲಸ ಅಲ್ಲ ಕಣ್ರಿ. ನಮಗ್ ಭಾರಿ ದೊಡ್ಡ ಕೆಲಸ ಇರೋದು ಅಲ್ಲ, ಅಲ್ಲೇ ಅಲ್ಲ ಬಾರ್ಡರ್ ನಲ್ಲಿ, ಅಲ್ಲೇ ಅಲ್ಲ. ನಮಗಿರ್ತಕ್ಕಂತ ಸಮಸ್ಯೆ ಛಿದ್ರಾಮಯ್ಯನಂತವ್ರದ್ದು, ಛಿದ್ರಾಮಯ್ಯನಂತವ್ರದ್ದು. ಇದೇ ಸಮಾಜದಲ್ಲಿ ಹುಟ್ಟಿ, ಇದೇ ಸಮಾಜದಲ್ಲಿ ಬೆಳೆದು, ಇದೇ ಸಮಾಜದ ಭಾಷೆ ರಕ್ತವನ್ನ ಹಂಚಿಕೊಂಡು ಈ ಸಮಾಜವನ್ನು ಹೇಗೆ ಒಡಿಬೇಕು ಅಂತಕ್ಕಂತ ಸ್ವಾರ್ಥಿ ಮನೋಭಾವದ ನಾಯಕರಿಂದಲೇ ಈ ಸಮಾಜಕ್ಕೆ ಇವತ್ತು ಕಾಣ್ತಾ ಇದೆ. ಇವತ್ತು ನಮಗೆ ನೋವು ಕಾಣ್ತಾ ಇದೆ, ನಮಗೆ ತೊಂದರೆ ಕಾಣ್ತಾ ಇದೆ. ಅದಕ್ಕೆ ಹೇಗೆ ಉತ್ತರ ಕೊಡಬೇಕು ಅದನ್ನ ಈ ಸಮಾವೇಶದಲ್ಲಿ ತೀರ್ಮಾನ ಮಾಡಬೇಕು. ನಾನು ಯಾವುದೋ ಒಂದು ಪಕ್ಷದ ವಿರುದ್ಧವಾಗಿ ನಾನು ಮಾತಾಡ್ಲಿಕ್ಕೆ ಬಯಸೋದಿಲ್ಲ, ಯಾವುದೋ ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ನಾನು ಮಾತಾಡ್ಲಿಕ್ಕೆ ಬಯಸೋದಿಲ್ಲ. ಆದ್ರೆ ಈ ಸಮಾಜವನ್ನು ಒಡೆದಾಡ್ತಕ್ಕಂಥ ಶಕ್ತಿಗಳು ಯಾರೇ ಬೇಕಾದ್ರೂ ಇರಲಿ, ಅದು ನಮ್ಮ ಅಪ್ಪನೇ ಇರಲಿ, ನಮ್ಮ ಅಮ್ಮನೇ ಬೇಕಾದ್ರೂ ಇರಲಿ, ನಮ್ಮ ಸಮಾಜವನ್ನು ಒಡಿತಕ್ಕಂಥ ಯಾವುದೇ ಶಕ್ತಿಗಳನ್ನ ನಾವು ಖಂಡಿತವಾಗಿ ಕ್ಷಮಿಸೋ ಸಾಧ್ಯತೆ ಇಲ್ಲವೇ ಇಲ್ಲ, ಅದನ್ನು ಮಾಡ್ಲೂಬಾರದು. ಅದಕ್ಕೋಸ್ಕರ ಈ ಒಂದು ಸಮಾಜೋತ್ಸವ, ಅದಕ್ಕೋಸ್ಕರ ಈ ಒಂದು ಸಮಾಜೋತ್ಸವ. ಬಂಧುಗಳೇ, ಸಮಯ ಹತ್ತಿರ ಬರ್ತಾ ಇದೆ, ನಿಮಗೆ ಅರ್ಥ ಆಗ್ತಾ ಇದೆ. ಯಾರಿಗೆ ಯಾವ ಭಾಷೆಯಲ್ಲಿ ಯಾವ ಸಮಯದಲ್ಲಿ ತಕ್ಕ ಉತ್ತರ ಕೊಡಬೇಕು ಅನ್ನೋದು ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಒಂದೇ ಒಂದು ವಿನಂತಿ, ಕೊಡೋ ಉತ್ತರ ಹೀಗಿರಬೇಕು, ಇನ್ನು ಶತಮಾನಗಳ ಕಾಲ ಅವರ ಬಾಯಿನಲ್ಲಿ ಶಬ್ದಗಳು ಬರಬಾರದು. ಸಾವಿರಾರು ವರ್ಷದಿಂದ ಅನುಭವಿಸಿದೀವಿ ಕಣ್ರಿ, ಈ ಸಮಾಜವನ್ನು ಒಡಿಲಿಕ್ಕೆ, ಈ ಸಮಾಜವನ್ನು ತುಳಿಲಿಕ್ಕೆ, ಈ ಸಮಾಜವನ್ನು ಹಾಳು ಮಾಡಲಿಕ್ಕೆ, ಈ ದೇಶವನ್ನು ಚೂರು ಚೂರು ಮಾಡಲಿಕ್ಕೆ ಅದೆಷ್ಟು ಶಕ್ತಿಗಳು ನಿರಂತರವಾಗಿ ಪ್ರಯತ್ನ ಮಾಡಿದ್ವು. ಆದ್ರೆ ಇವತ್ತು ಜಾಗೃತಗೊಳ್ತಾ ಇದೆ ಈ ದೇಶ, ಇವತ್ತು ಸಮಾಜ ಒಂದಾಗ್ತಾ ಇದೆ. ಇವತ್ತು ಉತ್ತರ ಕೊಡಬೇಕು, ಕೊಡೋ ಸ್ಟೈಲ್ ಹೀಗಿರಬೇಕು, ಇನ್ನು ಶತಮಾನದ ಆಚೆ ಹೋಗಿಬಿಡಬೇಕು ಅವರು, ಶತಮಾನದ ಆಚೆ ಹೋಗ್ಬೇಕು. ಕೊಡೋ ತಾಕತ್ ಇದೆಯಾ, ಉತ್ತರ ಕೊಡೋ ತಾಕತ್ ಇದೆಯಾ? ನಿಜಕ್ಕೂ ನಮಗೆ ಇಂಥ ಒಂದು
ವಿಚ್ಛಿದ್ರಕಾರಕ ಶಕ್ತಿಗಳನ್ನ ತಡೆಯೋ ಶಕ್ತಿ ಇದೆ. ಅವರನ್ನ ಖಂಡಿತವಾಗಿ ಮುಂದಿನ ದಿವಸದಲ್ಲಿ ಹೊಸಕ್ಕಿ ಹಾಕ್ತೀವಿ ಅಂತಕ್ಕಂತ ಇಚ್ಛಾಶಕ್ತಿ ನಿಮ್ಮಲ್ಲಿ ಇದ್ರೆ ಎರಡೂ ಕೈ ಎತ್ತಿ ಹೇಳಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ. ನಾವು ಮಾತಾಡ್ತಾ ಇದ್ರೆ ಇಲ್ಲಿಯ ಪತ್ರಕರ್ತರು ಮಾತ್ರ ಅಲ್ಲ, ಅಲ್ಲಿ ಕೆಲವು ಮಂದಿ ನಿದ್ದೆ ಬಿಟ್ಕೊಂಡು ನೋಡ್ತಾ ಕೂತ್ಕೊಂತಾರೆ. ಅದರಲ್ಲಿಯೂ ನಮ್ಮ ಸಿದ್ದರಾಮಯ್ಯನಂತವರಿಗೆ ಬಹುತೇಕ ನಾಲ್ಕೆಂಟು ಕಾಫಿಗಳ ಖರ್ಚಾದ್ರೂ ಗೊತ್ತಾಗುದಿಲ್ಲ, ಯಾಕಂತಂದ್ರೆ ಈ ಮನುಷ್ಯ ಎಂತ ಹೇಳ್ತಾನೆ ಅನ್ನೋದೇ ಬಾರಿ ಕೂತ್ಕೊಂಡು. ಸಿದ್ದರಾಮಯ್ಯನವರೇ ಕಣ್ಣಿಗೆ ಸಿಮೆಂಟ್ ಹಾಕೊಂಡು ನೋಡ್ತಾ ಇರಿ, ನಿಮ್ ಭಾಷೆಯಲ್ಲೇ ಉತ್ತರ ಕೊಡ್ತೀವಿ. ಬಂಧುಗಳೇ, ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಿನ ಆಗುಹೋಗುಗಳ ಬಗ್ಗೆ ಗಮನಿಸ್ತಾ ಸವಾಲಿಗೆ ಪ್ರತಿ ಸವಾಲಾಗಿ ಎದ್ದು ನಿಲ್ತಕ್ಕಂತಹ ಅವಶ್ಯಕತೆ ನಮ್ಮ ಮಧ್ಯದಲ್ಲಿ ಇದೆ. ನನ್ನ ಒಂದು ಕಳಕಳಿಯ ವಿನಂತಿ ಇಷ್ಟೇನೆ, ಇವತ್ತು ಮೆರವಣಿಗೆಯಲ್ಲಿ ಬಹುತೇಕ ಇದರ ಅರ್ಧದಷ್ಟು ಜನ ಇದ್ರು, ಇಲ್ಲಿ ಜಾಸ್ತಿ ಜನ ಇದ್ದಾರೆ, ತುಂಬಾ ಸಂತೋಷ. ಒಂದೇ ಒಂದು ವಿನಂತಿ ಸುತ್ತಮುತ್ತಲ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ, ಯಾರು ಧರ್ಮಕ್ಕೋಸ್ಕರ ಬದುಕ್ತಾ ಇದ್ದಾರೆ, ಧರ್ಮಕ್ಕೋಸ್ಕರ ಅವರ ಬದುಕಿಗೆ ಬೆಂಕಿ ಹಚ್ಕೊಂತಾರೆ, ದಯವಿಟ್ಟು ಅವ್ರ ಜೊತೆಯಲ್ಲಿ ನೀವು ಹೆಜ್ಜೆ ಇಡಿ. ಯಾರಿಗೂ ಕೂಡ ಅವ್ರು ಎಮ್ ಎಲ್ ಎ ಆಗಬೇಕು, ಅವ್ರು ಎಂ ಪಿ ಆಗಬೇಕು, ಅವ್ರು ಮತ್ತೇನು ಆಗಬೇಕು ಅಂತ ಕನಸಿಲ್ಲ ಕಣ್ರಿ. ಈ ಸಮಾಜಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನ ಸಹಿಸೋ ಪ್ರಶ್ನೆ ಇಲ್ಲ ಅಂತ ಮೈಗೆ ಬೆಂಕಿ ಹಚ್ಕೊಂಡು ಕೂತ್ಕೊಂಡಿರ್ತಕ್ಕಂಥ ಹುಡುಗರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ನಿಮ್ಮಿಂದ ಮತ್ತೇನು ಕೊಡೋದಿಲ್ಲ, ನಾಲ್ಕು ಹೆಜ್ಜೆ ಅವ್ರ ಜೊತೆಗೆ ಹೆಜ್ಜೆ ಹಾಕಿ ಈ ಸಮಾಜಕ್ಕೆ ಶಕ್ತಿ ಬರುತ್ತೆ, ಈ ಸಮಾಜಕ್ಕೆ ಶಕ್ತಿ ಬರುತ್ತೆ. ಇಷ್ಟು ದಿನಗಳ ಕಾಲ ಏನ್ ನಡೆದಿದೆಯೋ ಆಗಿ ಹೋಗಿದೆ. ಒಮ್ಮೆ ಹೀಗೆ ಬರಬೇಕಾದ್ರೆ ಇವತ್ತು ಕೇಳ್ತಾ ಇದ್ದೆ, ಇಲ್ಲಿನ ಕೋಟೆ ಕೊತ್ತಲಗಳು, ಇಲ್ಲಿನ ಪರಿಸ್ಥಿತಿ, ನಾನು ಬಂದಿರಲಿಲ್ಲ ಯಾದಗಿರಿಗೆ, ಮೊಟ್ಟ ಮೊದಲನೇ ಬಾರಿ ಬರ್ತಾ ಇದ್ದೀನಿ ನಾನು. ಇಲ್ಲಿನ ಜನರ ಜೊತೆಗೆ ಬರಬೇಕಾದ್ರೆ ಕೆಲವೊಂದು ಪುಸ್ತಕಗಳನ್ನು ಅವಲೋಕನೆ ಮಾಡಿದಾಗ ಅನಿಸ್ತಾ ಇತ್ತು, ಆ ರಜಾಕಾರರ ಗುಂಡಿಗೆ ಎದೆ ಕೊಟ್ಟಿರ್ತಕ್ಕಂಥ ಅದೆಷ್ಟು ಜನರ ಆಕ್ರಂದನದ ಚೀತ್ಕಾರ ಇವತ್ತು ಕೂಡ ಈ ಗುಡ್ಡಗಳಲ್ಲಿ ಮಾರ್ದನಿಸ್ತಾ ಇದೆ. ಅದೆಷ್ಟು ಜನ ಲವ್ ಜಿಹಾದ್ಗೆ ಬಲಿಯಾಗಿರ್ತಕ್ಕಂಥ ನಮ್ಮ ಅಕ್ಕ ತಂಗಿಯರ ಒಂದು ಆಕ್ರಂದನ ಇವತ್ತು ಕೂಡ, ಇವತ್ತು ಆ ನರಳುವಿಕೆ ಇವತ್ತು ಕೂಡ ಕೇಳ್ತಾ ಇದೆ. ಆದರೆ ನಮ್ಮ ಸಭ್ಯರ ಕಿವಿಗೂ ಇದು ಬೀಳ್ತದ? ಸಭ್ಯರ ಕಿವಿಗೂ ಇದು ಬೀಳ್ತದ? ಮಹಾತ್ಮ ಗಾಂಧೀಜಿಯ ಮೂರು ಮಂಗ್ಯಗಳಿತ್ತು, ಕೆಟ್ಟದ್ದನ್ನ ಕೇಳಬಾರದು, ಕೆಟ್ಟದ್ದನ್ನ ಹೇಳಬಾರದು, ಕೆಟ್ಟದ್ದನ್ನ ನೋಡಬಾರದು ಅಂತ. ಆ ಒಂದು ಸೋಗಲಾಡಿ ಸಭ್ಯರನ್ನ ನೋಡಿದಾಗ ನಮಗನ್ಸತ್ತೆ ಅಂಥವ್ರ ಮುಖ ನೋಡಬಾರದು ಅಂತ. ದಯವಿಟ್ಟು ಆ ಸೋಗಲಾಡಿ ಸಭ್ಯತೆಗಿಂತ ಇಲ್ಲಿ ಬಂದು ನಮ್ಮ ಸಮಾಜದ ಜನರ ಜೊತೆಗೆ ಹೆಜ್ಜೆಯನ್ನು ಇಡ್ತಕ್ಕಂಥದ್ದು ಅದೆಷ್ಟೋ ಮೇಲು ಕಣ್ರಿ, ಅದೆಷ್ಟೋ ಮೇಲು. ದಯವಿಟ್ಟು ಈ ರೀತಿಯ ಒಂದು ಸಮಾಜದ ಚಟುವಟಿಕೆಗಳ ಜೊತೆಗೆ ನಿಮ್ಮನ್ನು ನೀವು ಜೋಡಿಸ್ಕೊಳ್ಳಿ ಅಂತಕ್ಕಂಥ ವಿನಂತಿಯನ್ನ ಇಲ್ಲಿನ ಆ ಎಲ್ಲ ನಮ್ಮ ಹಿರಿಯರಲ್ಲಿ ನಾನು ಮಾಡ್ಕೊಂತೀನಿ. ನಾವು ಹಿಂದೂಗಳು ಬದುಕಿದ್ರೆ ಈ ದೇಶ ಬದುಕತ್ತೆ ಸ್ವಾಮಿ. ನಾನೊಬ್ಬ ಬ್ರಾಹ್ಮಣ ಬದುಕ್ತೀನಿ, ನಾನೊಬ್ಬ ದಲಿತ ಬದುಕ್ತೀನಿ, ನಾನೊಬ್ಬ ಲಿಂಗಾಯತ ಮಾತ್ರ ಬದುಕ್ತೀನಿ, ನಾನೊಬ್ಬ ಗೌಡ ಮಾತ್ರ ಬದುಕ್ತೀನಿ, ಬಾಕಿಯವ್ರು ಯಾರು ಏನಾದ್ರೂ ಪರವಾಗಿಲ್ಲ, ಈ ದೇಶ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ನಾವು ಹಿಂದೂಗಳು ಬದುಕಿದ್ರೆ ಮಾತ್ರ ಈ ದೇಶ ಬದುಕತ್ತೆ. ನಾಳೆ ದಿನ ಇಲ್ಲಪ್ಪ ನಾವು ಸಭ್ಯರು, ಪಾಕಿಸ್ತಾನದ ವಿಭಜನೆ ಆಯ್ತು, ಪಾಕಿಸ್ತಾನದ ವಿಭಜನೆ ಆದಾಗ ಜನಸಾಮಾನ್ಯರ ಮೇಲೆ, ಅಲ್ಲಿನ ಸಾಮಾನ್ಯ ಜನರ ಮೇಲೆ ಎಲ್ಲಿಲ್ಲದ ಅತ್ಯಾಚಾರ ನಡೀತು. ಮಾನವೀಯತೆಯ ಇತಿಹಾಸವೇ ತಲೆ ತಗ್ಗಿಸಿ ನಿಲ್ತಕ್ಕಂಥ ಒಂದು ದೌರ್ಜನ್ಯ ಅಲ್ಲಿ ನಡೀತು. ಅದರ ಮಧ್ಯಂತರದಲ್ಲಿ ಕೆಲವೊಬ್ರು ದೊಡ್ಡವರಿದ್ರು, ಬೇರೆ ಬೇರೆ ರಾಜಕೀಯ ಪಕ್ಷಗಳ ಜೊತೆ ಸೇರ್ಕೊಂಡಿರ್ತಕ್ಕಂಥವ್ರು ಇದ್ರು, ಜಮೀನ್ದಾರರಿದ್ರು,
ಅವರೆಲ್ಲರಿಗೂ ಕೂಡ ಭಾರಿ ದೊಡ್ಡ ಒಂದು ಹಮ್ಮಿತ್ತು. ನಮ್ಮನ್ನು ಯಾರು ಏನ್ ಮಾಡ್ತಾರೆ, ಇವರೆಲ್ಲ ನಮ್ಮ ಊರಿನ ಜನ, ನಮ್ಮನ್ನು ಏನ್ ಮಾಡ್ತಾರೆ, ನಾವು ಈ ಊರಿನ ದೊಡ್ಡ ಜನ, ಭಾರಿ ಸಭ್ಯರು ನಾವು, ಗೌರವಸ್ಥರು ನಾವು. ಸ್ವಾಮಿ, ಪಾಕಿಸ್ತಾನದ ವಿಭಜನೆಯಾಗಿ ಎಷ್ಟು ವರ್ಷಗಳಾಯ್ತು, ಇವತ್ತು ಆ ಮನೆತನಗಳು ಎಲ್ಲಿ ಕಾಣ್ತಾ ಇದ್ದಾವೆ, ಎಲ್ಲಿ ಕಾಣ್ತಾ ಇದ್ದಾವೆ? ದಿನದಿಂದ ದಿನಕ್ಕೆ ನಾಮಾವಶೇಷ ಆಗ್ತಾ ಇದೆ ನಮ್ಮ ಸಮುದಾಯ. ಎಲ್ರಿ ಹೋಯ್ತು ಆ ಸಭ್ಯತೆ, ಎಲ್ರಿ ಹೋಯ್ತು ಆ ಘನತೆ, ಎಲ್ರಿ ಹೋಯ್ತು ನಿಮ್ಮ ಮನೆತನದ ಆ ಗೌರವ? ಹಿಂದೂ ಸಮಾಜ ಒಟ್ಟಾಗಿದ್ರೆ ಮಾತ್ರ ನಿಮ್ಮ ಸಮಾಜಕ್ಕೆ, ನಿಮ್ಮ ಮನೆತನಕ್ಕೆ, ನಿಮ್ಮ ಕುಟುಂಬಕ್ಕೆ ಗೌರವ ಕಂಡ್ರಿ. ಹಿಂದೂ ಸಮಾಜ ಯಾವತ್ತು ಅನಾಥ ಆಗತ್ತೆ ಅವತ್ತು ನಿಮ್ಮ ಸಮಾಜಕ್ಕೂ ಗೌರವ ಇಲ್ಲ, ನಿಮ್ಮ ಮನೆತನಕ್ಕೂ ಗೌರವ ಇಲ್ಲ, ನಿಮ್ಮ ಯಾವುದೇ ರೀತಿಯ ಕುಲ ಗೋತ್ರಗಳಿಗೂ ಕೂಡ ಗೌರವ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂ ಸಮಾಜ ಬದುಕಿದ್ರೆ ಮಾತ್ರ ನಿಮ್ಮ ಮನೆತನ ಕುಲ ಗೋತ್ರಗಳಿಗೆ ಗೌರವ. ಇವತ್ತು ಅಸ್ಸಾಂದಲ್ಲಿ, ಕಾಶ್ಮೀರದ ಕಣಿವೆಗಳಲ್ಲಿ, ನಮ್ಮದೇ ದೇಶದ ಅನೇಕ ಅನೇಕ ಊರುಗಳಲ್ಲಿ, ಇವತ್ತು ನಮ್ಮದೇ ಜಿಲ್ಲೆಯಲ್ಲಿ ಭಟ್ಕಳ ಅಂತ ಇದೆ, ಬಹುತೇಕ ನೀವೆಲ್ಲ ಕೇಳಿದಿರಿ. ಈ ದೇಶಕ್ಕೆ ಬಾಂಬ್ ಇಟ್ಟಿರ್ತಕ್ಕಂಥ ಮಹಾನುಭಾವರೆಲ್ಲ ನಮ್ಮ ಕ್ಷೇತ್ರದಿಂದ ಬಂದಿದ್ದಾರೆ. ಯಾಸೀನ್ ಭಟ್ಕಳ್, ರಿಯಾಜ್ ಭಟ್ಕಳ್, ರಶೀದ್ ಭಟ್ಕಳ್, ಶಫಿ ಆರ್ಮರ್, ವಾಹ್. ಆದ್ರೆ ನಿಜಕ್ಕೂ ಆಶ್ಚರ್ಯ ಅಂತ ಅನ್ಸತ್ತೆ, ನಾನೇ ಕೇಳಿದೆ ಇಂಥವರೆಲ್ಲ ಇದಾರಲ್ಲ ಸ್ವಾಮಿ ಅಂತ ಕೇಳಿದಾಗ, ಅಲ್ಲಿರ್ತಕ್ಕಂಥ ಒಬ್ರು ಕಾಂಗ್ರೆಸ್ನ MLA, ಕಾಂಗ್ರೆಸ್ನ ಮತ್ತು ಮಂತ್ರಿ ಒಬ್ರು ಉತ್ತರ ಕೊಟ್ರು, ಛೇ ಛೇ ಛೇ, ಅವರೆಲ್ಲ ಭಯೋತ್ಪಾದಕರಲ್ಲ, ಅವ್ರ ಮಾವನ ಮಕ್ಕಳ. 24 ಜನ ನಮ್ಮ ಹಿಂದೂ ಕಾರ್ಯಕರ್ತರ ಕಗ್ಗೊಲೆ ಆಯ್ತು ಸ್ವಾಮಿ, ಮಾಡಿದವ್ರು ಯಾರು? ನಿಮ್ಮ ಮಾವನ ಮಕ್ಕಳ. ಅಲ್ಲಿ ಪರೇಶ್ ಮೇಸ್ತಾನ ಕೊಲೆ ಆಗತ್ತೆ ಹೊನ್ನಾವರದಲ್ಲಿ, ಬಂಟ್ವಾಳದಲ್ಲಿ ತಣಿಯನ್ನ ಮಗ ಪೂಜಾರಿಯ ಕೊಲೆ ಆಗತ್ತೆ ಸ್ವಾಮಿ. ಒಂದೊಂದು ಘಟನೆ ಒಂದೊಂದು ಘಟನೆ. ಆ ಕುಟ್ಟಪ್ಪ ಪೂಜಾರಿಯ ಏನೂ ಗೊತ್ತಿಲ್ಲದೆ ಇರತಕ್ಕಂಥ ವಿಶ್ವ ಹಿಂದೂ ಪರಿಷತ್ನ 62 ವರ್ಷದ ಮುದುಕ ಮೆರವಣಿಗೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವನನ್ನು ಕಡಿದು ಕೊಂದ್ರಲ್ಲ ತನಿಯಣ್ಣ ಅಂತ. ಪಾಪ ಬಟ್ಟೆ ಇಸ್ತ್ರಿ ಮಾಡ್ತಕ್ಕಂಥ ಮಡಿವಾಳರ ಆ ತನಿಯಣ್ಣ, ಅವನು ಮನೆಯಲ್ಲಿ ಮಗ ಬರ್ತಾನೆ, ಮಗ ಊಟಕ್ಕೆ ತರ್ತಾನೆ ಅಂತ ಕಾಯ್ತಾ ಇದ್ದಾನೆ. ಮಗ ಅಂಗಡಿಯಲ್ಲಿ ಬಟ್ಟೆಗೆಲ್ಲ ಇಸ್ತ್ರಿ ಮಾಡಿ ಅಂಗಡಿ ಬಾಗಿಲು ಹಾಕೊಂಡು ಹೊರಗಡೆ ಬರೋಷ್ಟರ ಹೊತ್ತರಲ್ಲಿ 2 ಬೈಕ್ನಲ್ಲಿ ಮೂರು ಜನ ಬರ್ತಾರೆ, ಅವನನ್ನು ಅಲ್ಲೇ ಕಡಿದುಕೊಳ್ತಾರೆ. ಮನೆಯಲ್ಲಿ ಅಪ್ಪ ಇನ್ನೂ ಕಾಯ್ತಾ ಇದ್ದಾನೆ, ಮಗ ಬರ್ತಾನೆ, ಮಗ ಬರ್ತಾನೆ, ಮಗ ಬರ್ತಾನೆ ಅಂತ. ಕಾರಣ ಏನು? ಯಾವುದೇ ಕೇಸ್ಗಳಿಲ್ಲ. ಅವನು ಹಿಂದೂ ಆಗಿದ್ದ, ಹಿಂದೂ ಕಾರ್ಯಕರ್ತ ಆಗಿದ್ದ ಅನ್ನುವಂಥ ಒಂದೇ ಒಂದು ಕಾರಣದಿಂದ ಅವನನ್ನು ಕಡಿದುಕೊಂದ್ರಲ್ಲ. ಪರೇಶ್ ಮೇಸ್ತ 19 ವರ್ಷದ ಹುಡುಗ, ಹಣೆ ಮೇಲೆ ಕುಂಕುಮ ಹಚ್ಕೊಂಡು ಹೊರಗಡೆ ಬಿದ್ದಿದ್ದ, ಕೈ ಮೇಲೆ ಶಿವಾಜಿ ಹಚ್ಚೆ ಇತ್ತು. ಒಬ್ಬನೇ ಸಿಕ್ಕದ, ಅದಕ್ಕೋಸ್ಕರ ಎತ್ಕೊಂಡು ಹೋದ್ರು. ಜೀವಂತವಾಗಿ ಅವನ ಆ ಕೈ ಮೇಲಿರ್ತಕ್ಕಂಥ ಶಿವಾಜಿ ಹಚ್ಚೆಯನ್ನು ಕಿತ್ತು 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 ತೆಗೆದ್ರು, ಆದರೂ ಕೂಡ ಸಾಯ್ಲಿಲ್ಲ. ಅವನ ಪ್ರೈವೇಟ್ ಪಾರ್ಟ್ ಅದನ್ನ ಬ್ಲೇಡ್ ತಗೊಂಡು ಸಿಗಿದ್ರು, ಆದರೂ ಕೂಡ ಸತ್ತಿಲ್ಲ. ಮುಖದ ಮೇಲೆ ಕುದಿಯೋ ಎಣ್ಣೆ ಹಾಕಿದ್ರು, ಆದರೂ ಕೂಡ ಸತ್ತಿಲ್ಲ. ಜೀವಂತವಾಗಿ ಕಣ್ಣನ್ನು ಕಿತ್ತು ತೆಗೆದ್ರು, ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ರು. ಸ್ವಾಮಿ, ನಿಮ್ಮ ಮಗ ಆ ಜಾಗದಲ್ಲಿದ್ರೆ, ನಿಮ್ಮ ತಮ್ಮ ಆ ಜಾಗದಲ್ಲಿದ್ರೆ, ನಿಮ್ಮ ಅಣ್ಣ ಆ ಜಾಗದಲ್ಲಿದ್ರೆ, ನೀವು ಹೇಗೆ ನೀವು ಉತ್ತರ ಕೊಡ್ತೀರಿ? ಕಾರಣ ಎಷ್ಟು? ಹಣೆ ಮೇಲೆ ಕುಂಕುಮ ಹಚ್ಕೊಂಡಿದ್ದ, ಕೈನಲ್ಲಿ ಶಿವಾಜಿ ಮಚ್ಚೆ ಇತ್ತು, ಅವನೊಬ್ಬ ಹಿಂದೂ ಆಗಿದ್ದ. ಅಷ್ಟೇ ತಾನೆ ಸ್ವಾಮಿ, ಇವತ್ತು ದೇಶದ ಮೂಲೆ ಮೂಲೆಗಳಲ್ಲಿ ಇವತ್ತು ಇದು ನಡೆದಿದೆ. ಇದಕ್ಕೆ ಉತ್ತರ ಕೊಡಬೇಕಾಗಿರತಕ್ಕಂಥವ್ರು ಯಾರು? ಕಾಶ್ಮೀರದ ಗಲ್ಲಿಗಳಲ್ಲಿ ನಡೆಯುತ್ತೆ. ನಮ್ಮ ಹೆಣ್ಮಕ್ಕಳನ್ನ ಅಲ್ಲಿ ಮನೆಗೆ ಬಂದು ಪೋಸ್ಟರ್ ಅಂಟಿಸ್ತಾರೆ. ಇವತ್ತು ಕೂಡ ಅದು ನಡೆದಿದೆ ಅದೆಷ್ಟೋ ಕಡೆಗಳಲ್ಲಿ. ಇವತ್ತು ಕಾಶ್ಮೀರದಲ್ಲಿ ಹಿಂದೂಗಳೇ ಉಳಿದಿಲ್ಲ ಬಿಡಿ. ಮನೆಗೆ ಬಂದು ಪೋಸ್ಟರ್ ಅಣಿಸ್ತಾರೆ. ಮನೆಯಲ್ಲಿರ್ತಕ್ಕಂಥ ಗಂಡಸರೇ ನೀವು ಮನೆ ಖಾಲಿ ಮಾಡಿ, ನಿಮ್ಮ ಆಸ್ತಿ ಮತ್ತು ನಿಮ್ಮ ಮನೆಯ ಹೆಣ್ಮಕ್ಳು ಇಲ್ಲೇ ಇರ್ತಾರೆ.
ನಂತರದಲ್ಲಿ ಗಂಡಸರು ಹೋದ್ರೆ ಸರಿ, ಅದಿಲ್ಲ ಅಂತಂದ್ರೆ ಆ ಹೆಣ್ಮಕ್ಳು ಎದುರುಗಡೆ ಅವ್ರನ್ನ ಗುಂಡಿಟ್ಟು ಸಾಯಿಸ್ತಾರೆ, ಚಿತ್ರಹಿಂಸೆ ಕೊಟ್ಟು ಕೊಲ್ತಾರೆ. ಅಷ್ಟರ ನಂತರದಲ್ಲಿ ಮನೆಯ ಹೆಣ್ಮಕ್ಳನ್ನ ಹಂಚ್ಕೊಂತಾರೆ, ಅಕ್ಕ ನಿನಗೆ, ತಂಗಿ ಇವನಿಗೆ, ಅಮ್ಮ ಅವನಿಗೆ ಅಂತ. ಸ್ವಾಮಿ, ಇದು ಪರಿಸ್ಥಿತಿ, ಇದು ಪರಿಸ್ಥಿತಿ. ಈ ಹಿಂದೂ ದೇಶದಲ್ಲಿ ಹಿಂದೂಗಳು ಬದುಕಬೇಕಾದ್ರೆ ಕೊಡಬೇಕಾಗಿರ್ತಕ್ಕಂತಹ ಬೆಲೆ ಇದು. ಒಂದು ಕಾಲದಲ್ಲಿ ಇದೇ ಮಣ್ಣಿನಲ್ಲಿ ನಡೆದಿತ್ತಲ್ವಾ ರಜಾಕಾರರ ಹಾವಳಿ, ಇವತ್ತು ನಮಗೆ ಮರ್ತು ಹೋಗಿದೆ. ನಮ್ಮ ಅಜ್ಜನ್ನೋ ನಮ್ಮ ಮುತ್ತಜ್ಜನೋ ಕೇಳಿದ್ರೆ ಗೊತ್ತಾಗತ್ತೆ ಅವತ್ತಿನ ಪರಿಸ್ಥಿತಿ ಏನಿತ್ತು ಅಂತ. ಇಲ್ಲೇ ನಮ್ಮ ಸುತ್ತಮುತ್ತಲಲ್ಲಿ ಅನೇಕ ತಲೆಮಾರುಗಳು ಕಾಣ್ತವೆ, ಆ ರಜಾಕಾರರಿಗೆ ಬಲಿಯಾಗಿರ್ತಕ್ಕಂತಹ ಕುಟುಂಬಗಳು ಕಾಣ್ತವೆ, ಅವರ ಕತ್ತಿಗೆ ಬಲಿಯಾಗಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದಿರು, ಅವರ ಅತ್ಯಾಚಾರಕ್ಕೆ ಬಲಿಯಾಗಿರ್ತಕ್ಕಂಥ ಅಕ್ಕ ತಂಗಿಯರ ಅನೇಕ ಉದಾಹರಣೆಗಳು ಇವತ್ತು ನಮಗೆ ಕಾಣ್ತವೆ. ಸ್ವಾಮಿ, ಇಂತಹ ನೆಲದಲ್ಲಿ ನಾವು ಹೇಗೆ ಉತ್ತರ ಕೊಡಬೇಕು ಹೇಳಿ? ಹೇಗೆ ಉತ್ತರ ಕೊಡಬೇಕು? ನಡೆದದ್ದು ನಡೆದು ಹೋಯ್ತು ಅಲ್ವಾ, ಮರ್ತು ಬಿಡೋಣ ಅಲ್ವಾ? ಇತಿಹಾಸವನ್ನ ಯಾವ ಸಮಾಜ ಮರೆಯತ್ತೆ ಆ ಸಮಾಜ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ಆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಇತಿಹಾಸದಲ್ಲಿ ನಡೆದು ಹೋಗಿರ್ತಕ್ಕಂಥ ಒಂದೊಂದು ಘಟನೆಯನ್ನು ಕೂಡ ಪಾಠ ಅಂತ ಪರಿಗಣಿಸಬೇಕು. ಆ ಬೆಳಕಿನ ದಾರಿಯಲ್ಲಿ ಮುಂದಿನ ದಿವಸದಲ್ಲಿ ನಾವು ಹೋಗಬೇಕು. ಒಂದು ದೇಶ ಬದುಕ್ತಕ್ಕಂಥದ್ದು ಒಂದು ವಿಚಾರದ ಆಧಾರದ ಮೇಲೆ. ಈ ದೇಶ ಅಂದ್ರೆ ಏನು ಕಣ್ರಿ? ನಾಲ್ಕು ಬಾರ್ಡರ್ ಇದೆ, ಅದು ನಮ್ಮ ದೇಶ ಅಷ್ಟೇನಾ? ಒಂದು ಧ್ವಜ ಇದೆ, ಅದಕ್ಕೋಸ್ಕರ ಇದು ನಮ್ಮ ದೇಶ ಅಷ್ಟೇನಾ? ನಮ್ಮ ದೇಶದಲ್ಲಿ ಒಂದು ಪ್ರಧಾನಮಂತ್ರಿ ಇದ್ದಾರೆ, ಒಂದು ರಾಷ್ಟ್ರಪತಿ ಇದೆ, ಒಂದು ಸೈನ್ಯ ಇದೆ, ಅದಕ್ಕೋಸ್ಕರ ಇದೊಂದು ದೇಶ ಇಷ್ಟೇನಾ? ಒಂದು ದೇಶ ಕೇವಲ ಒಂದು ಭೌಗೋಳಿಕ ಪರಿಧಿ ಒಳಗಡೆ ಗುರುತಿಸಲ್ಪಡೋದಿಲ್ಲ. ಅದರ ಪ್ರಧಾನಮಂತ್ರಿ, ಅದರ ರಾಷ್ಟ್ರಪತಿ, ಅದರ ಧ್ವಜ ಇಷ್ಟು ಕಾರಣದಿಂದ ಆ ದೇಶ ಗುರುತಿಸಲ್ಪಡೋದಿಲ್ಲ. ಒಂದು ದೇಶ ಅಂತ ಗುರುತಿಸಬೇಕಾದ್ರೆ ಆ ದೇಶದ ಜನಜೀವನ, ಅಲ್ಲಿನ ಇತಿಹಾಸ, ಅಲ್ಲಿನ ಪರಂಪರೆ, ಅಲ್ಲಿನ ಭಾಷೆ, ಅಲ್ಲಿನ ಆಚರಣೆ, ಅಲ್ಲಿನ ನಡೆ ನುಡಿ ಸಂಪ್ರದಾಯ, ಇದೆಲ್ಲದನ್ನು ಒಳಗೊಂಡಿರತಕ್ಕಂಥ ಮಹಾನ್ ಕಲ್ಪನೆ ಒಂದು ದೇಶ. ಅದೇ ಇಲ್ಲದ ಮೇಲೆ ದೇಶಕ್ಕೆ ಅರ್ಥ ಇಲ್ಲಿದೆ ಕಣ್ರಿ. ಇವತ್ತು ಕೂಡ ಒಂದು ಫ್ಯಾಷನ್ ಸೋ ಕಾಲ್ಡ್ ಎಜುಕೇಟೆಡ್ ಗಳಿಗೆ, ಐ ಆಮ್ ಆಲ್ಸೋ ಆನ್ ಇಂಡಿಯನ್, ಹೌ ಡು ಯು ಕ್ವಶನ್ ಅಬೌಟ್ ಮೈ ಇಂಟಿಗ್ರಿಟಿ, ನಾನು ಕೂಡ ಒಬ್ಬ ಭಾರತೀಯ, ನನ್ನ ಒಂದು ಬದ್ಧತೆಯನ್ನು ನೀವು ಹೇಗೆ ಪ್ರಶ್ನೆ ಮಾಡ್ತೀರಿ? ಅವನ ಅಪ್ಪ ಅಮ್ಮನ ಪರಿಚಯ ನೆಟ್ಟಿಗಿರುವುದಿಲ್ಲ ಅವನಿಗೆ, ಅವನು ಹೇಳ್ತಾನೆ ತಾನೊಬ್ಬ ಭಾರತೀಯ ಅಂತ. ಸ್ವಾಮಿ, 23 ಜನ ಇವತ್ತು ನಮ್ಮ ಮಕ್ಕಳನ್ನ ಹೊಡೆದುಕೊಂಡ್ರಲ್ಲ, ನಮ್ಮ ಗೌರಿ ಲಂಕೇಶನ ಪುತ್ರರು, ಗೌರಿ ಪುತ್ರರು, ಗೌರಿ ಸಂತಾನ ಎಲ್ಲಿ ಹೋಗಿದೆ ಇವತ್ತು? ಗೌರಿ ಸಂತಾನ ಎಲ್ಲಿ ಹೋಗಿದೆ? ನಾನು ಗೌರಿ, ನಾನು ಗೌರಿ, ನಾನು ಗೌರಿ ಅಂತ ಬೋರ್ಡ್ ಹಚ್ಕೊಂಡು ಎಲ್ಲಾ ಕಡೆ ಮೇಣದ ಬತ್ತಿ ಹಚ್ಕೊಂಡು ಮೆರವಣಿಗೆ ಮಾಡಿದ್ರಲ್ಲ, 23 ಜನ ನಮ್ಮ ಅಮಾಯಕರನ್ನ ಕೊಲೆ ಮಾಡಿದ್ರು, ಎಲ್ಲಿ ಹೋಯ್ತು ಈ ಗೌರಿ ಸಂತಾನ? ಎಲ್ಲಿ ಹೋದ್ರು ಈ ಗಿರೀಶ್ ಕಾರ್ನಾಡ್? ಎಲ್ಲಿ ಹೋದ್ರು ನಮ್ಮ ವಿಚಾರವಾದಿಗಳು? ಸ್ವಾಮಿ, ಈ ಬುದ್ಧಿಜೀವಿಗಳಿಗೆ ಬೇಕಾಗಿರ್ತಕ್ಕಂಥದ್ದು ಹಿಂದೂ ಸಮಾಜ ಯಾವತ್ತೂ ಕೂಡ ಬಲಿಗೆ ಕೊಡಬೇಕಾಗಿರ್ತಕ್ಕಂಥ ಕುರಿಯಾಗಿ ಇದ್ದಾಗ ಮಾತ್ರ ಅವರಿಗೆ ಭಾರಿ ಸಂತೋಷ. ಇದು ಏನಾದರೂ ಹುಲಿಯಾಗಿ ಎದ್ದು ನಿಂತರೆ ಖಂಡಿತವಾಗಿ ಅವರ ಹತ್ರ ಸಹಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಈ ದೇಶವನ್ನ ಪೂರಾ ಹಾಳು ಮಾಡಿರ್ತಕ್ಕಂಥದ್ದು ವಿದೇಶಿಯರು ಅಂತ ಭಾವಿಸ್ಕೋಬೇಡಿ, ಬದಲಾಗಿ ಈ ದೇಶವನ್ನ ಹಾಳು ಮಾಡಿರ್ತಕ್ಕಂಥದ್ದು ಈ ದೇಶದ ಎಡಬಿಡಂಗಿಗಳು. ಬುದ್ಧಿಜೀವಿಗಳ ಹೆಸರಿನಲ್ಲಿ ಈ ದೇಶಕ್ಕೆ ಒಂದು ಹೊಸ ಅಪವಿತ್ರ ವಿಚಾರವನ್ನು ಕೊಟ್ಟಿರ್ತಕ್ಕಂಥ ಮಂದ ಬುದ್ಧಿಗಳೇ ಈ ದೇಶವನ್ನು ಹಾಳು ಮಾಡಿದ್ದು, ಮತ್ತಾರು ಅಲ್ಲ. ನಮಗೆ ಎದುರುಗಡೆಯಿಂದ ಯಾರಾದರೂ ಬಂದ್ರೆ ಒಂದು ನಿಮಿಷದ ಕೆಲಸ ಅವ್ರನ್ನ ನಿವಾಳಿಸಿ ತಲೆ ಮೇಲೆ ಕಾಲಿಟ್ಟು ಹೋಗ್ಬಿಡ್ತೀವಿ ನಾವು. ಆದ್ರೆ ಹಿಂದ್ಗಡೆಯಿಂದ ಚೂರಿ ಆಗ್ತಾರಲ್ಲ ಅಂಥವ್ರಿಗೆ ಹೇಗೆ ಉತ್ತರ ಕೊಡೋದು ಹೇಳಿ? ಅಂಥವ್ರಿಗೆ ಹೇಗೆ ಉತ್ತರ ಕೊಡೋದು ಹೇಳಿ? ಬಂಧುಗಳೇ, ಆ ಎಲ್ಲ ಭಾಷೆಯನ್ನು ಕೂಡ ಅರ್ಥ ಮಾಡ್ಕೊಂಡು ಉತ್ತರ ಕೊಡಬೇಕಾದಂತ ಸಂದರ್ಭ ಇವತ್ತು ಬಂದಿದೆ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಒಂದು ಒಟ್ಟು ಭಾವನೆಗಳು ಇದೇ ಉತ್ತರವನ್ನು ಕೊಡಬೇಕು. ಎಲ್ಲೋ ಕೆಲವು ಮಂದಿ ಹುಡುಗರು, ಅಲ್ಲೋ ಕೆಲವೊಂದು ಒಂದು ಸಣ್ಣ ಗುಂಪು ಇದು ಉತ್ತರ ಕೊಟ್ಟರೆ ಪ್ರಜಾಪ್ರಭುತ್ವದಲ್ಲಿ ಅದನ್ನು ಸ್ವೀಕಾರ ಮಾಡೋದಿಲ್ಲ. ಸಮಗ್ರ ಸಮಾಜ ಎದ್ದು ನಿಂತು ನನ್ನ ಸಮಾಜದ ಒಳಿತಿನ ಬಗ್ಗೆ, ನನ್ನ ದೇಶದ ಒಳಿತಿನ ಬಗ್ಗೆ ಒಂದು ನಿರ್ಣಯವನ್ನು ತೆಗೆದುಕೊಳ್ತದ, ಆಗ ಈ ಪ್ರಜಾಪ್ರಭುತ್ವಕ್ಕೆ ಒಂದು ಹೊಸ ಅರ್ಥ ಬರುತ್ತೆ.
ನಾಲ್ಕು ಮಂದಿ ಏನೋ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಟ್ಟರೆ ಅದಕ್ಕೆ ಉತ್ತರ ಅರ್ಥ ಬರೋದಿಲ್ಲ ಕಣ್ರಿ. ಅದಕ್ಕೋಸ್ಕರ ನಮ್ಮ ವಿನಂತಿ ಇಷ್ಟನೇ, ದೇಶ ಕಟ್ಟತಕ್ಕಂಥ ಈ ಒಂದು ಮಹಾನ್ ಕೈಂಕರ್ಯದಲ್ಲಿ ಕಾರ್ಯದಲ್ಲಿ ಎಲ್ಲರೂ ಒಟ್ಟಾಗಿ ಹೆಜ್ಜೆ ಇಡೋಣ, ಒಟ್ಟಾಗಿ ಕೆಲಸ ಮಾಡೋಣ, ಒಟ್ಟಾಗಿ ಕೈ ಜೋಡಿಸೋಣ, ಹೆಜ್ಜೆಯೊಂದಿಗೆ ಹೆಜ್ಜೆನ ಇಡೋಣ ಅಂತಕ್ಕಂಥ ಮಾತನ್ನ ವಿನಂತಿಯನ್ನು ನಾನು ಮಾಡ್ಕೊಂತೀನಿ. ಸಮಯ ಪುನಃ ಪುನಃ ಬರೋದಿಲ್ಲ, ಸಮಯ ಪುನಃ ಪುನಃ ಬರೋದಿಲ್ಲ. ಅಪರೂಪಕ್ಕೊಮ್ಮೆ ದೇಶಕ್ಕೆ ಒಬ್ಬ ನಾಯಕ ಸಿಕ್ಕಿದ್ದಾನೆ, ನಮ್ಮ ನಾಯಕ. ಈ ದೇಶದ ತನ್ನತನದ ಬಗ್ಗೆ ಗೌರವ ಕೊಡ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಸಿಕ್ಕಿದ್ದಾನೆ. ಇಲ್ಲಿ ತನಕ ಸಿಕ್ಕಿರುವಂತವ್ರು ಎಲ್ಲರೂ ಕೂಡ ನಮ್ಮ ದೇಶದ ಎಲ್ಲ ಆಸ್ತಿಯನ್ನ ವಿದೇಶದಲ್ಲಿ ಒತ್ತೆ ಇಟ್ಟಿರ್ತಕ್ಕಂಥ ಮನೆ ಮುರುಕರೇ ಸಿಕ್ಕಿದ್ರು ನಮಗೆ. ಅದರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಜಗತ್ತು ನಮ್ಮನ್ನ ಒಪ್ಕೊಳ್ಳಿಕ್ಕೆ ಶುರು ಮಾಡಿದೆ. ನಮ್ಮ ನಾಯಕತ್ವ ಜಗತ್ತಿನಲ್ಲಿ ಇವತ್ತು ತಲೆ ಎತ್ತಿ ನಿಂತ್ಕೊಳ್ತಾ ಇದೆ. ಆದ್ರೆ ಅದರ ಮಧ್ಯದಲ್ಲಿ ಇಲ್ಲೊಂದು ವಿಚ್ಛಿದ್ರಕಾರಕ ಶಕ್ತಿಗಳು ಇವತ್ತು ಮತ್ತೊಂದು ಹೊಸ ಹಾಡನ್ನು ಹೇಳ್ತಾ ಇದ್ದಾವೆ. ಜಗತ್ತಿನಲ್ಲಿ ಇಷ್ಟರವರೆಗೆ ಯಾವತ್ತೂ ಕೂಡ ಜಗತ್ತು ನಮ್ಮನ್ನ ಒಪ್ಕೊಂಡಿರಲಿಲ್ಲ ಕಣ್ರಿ. ಇತಿಹಾಸದಲ್ಲಿ ಒಂದು ಸಮಯ ಇತ್ತು, ಇಡೀ ಜಗತ್ತಿನಲ್ಲಿ, ಅದು ಚೈನಾ ಇರಲಿ, ಜಪಾನ್ ಇರಲಿ, ತೈವಾನ್ ಇರಲಿ, ಬೋರ್ನಿಯೋ, ಬಾಲಿ, ಸುಮಾತ್ರಾ, ಮಲೇಷಿಯಾ, ಥೈಲ್ಯಾಂಡ್, ಎಲ್ಲದೂ ಕೂಡ ನಮ್ಮ ವಿಚಾರವನ್ನು ಒಪ್ಕೊಂಡಿದ್ದು, ನಮ್ಮ ವಿಚಾರವನ್ನು ಒಪ್ಕೊಂಡಿದ್ದು. ಇವತ್ತಿನ ಮಿಡ್ಲ್ ಈಸ್ಟ್ ಅದು ಕೂಡ ನಮ್ಮನ್ನ ಒಪ್ಕೊಂಡಿತ್ತು. ಆದರೆ ಆ ಸಾವಿರಾರು ವರ್ಷಗಳ ನಂತರದಲ್ಲಿ ನಾವು ಒಂದು ರೀತಿಯಲ್ಲಿ ಅತ್ಯಂತ ದುರ್ಬಲರಾದ್ವಿ, ಅತ್ಯಂತ ದುರ್ಬಲರಾದ್ವಿ. ಸ್ವಾತಂತ್ರ್ಯ ಬಂದ ನಂತರ ಅಂತೂ ಬಹುತೇಕ ನಮ್ಮನ್ನ ನಾವು ಮಾರಾಟ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನು ಅತ್ಯಂತ ಚೆನ್ನಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ನಮಗೆ ಹೇಳ್ಕೊಟ್ಟಿತ್ತು. ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಗಿ ಸಾಲ ಹ್ಯಾಂಗ ತರಬೇಕು, ನಮ್ಮನ್ನ ನಾವು ಹೇಗೆ ಒತ್ತೆ ಇಟ್ಕೋಬೇಕು, ಇಷ್ಟು ಮಾತ್ರ ಕಾಂಗ್ರೆಸ್ಗೆ ಗೊತ್ತಿತ್ತು. ನನ್ನ ಕಾಲಲ್ಲೂ ತಾಕತ್ತಿದೆ, ನನ್ನ ಕೈನಲ್ಲೂ ತಾಕತ್ತಿದೆ, ನನ್ನ ಹೃದಯದಲ್ಲಿ ಒಂದು ಹೊಸ ಒಂದು ಇಚ್ಛಾಶಕ್ತಿ ಇದೆ, ಅದನ್ನ ತೋರಿಸ್ಕೊಡ್ಲಿಕ್ಕೆ ನಮ್ಮಂಥವರೇ ಬರಬೇಕಾಯ್ತು, ಮೋದಿ ಅಂಥವರೇ ಬರಬೇಕಾಯ್ತು, ವಾಜಪೇಯಿ. ನಾಚಿಕೆ ಆಗಬೇಕು ಕಾಂಗ್ರೆಸ್ಗೆ, ನಾಚಿಕೆ ಆಗಬೇಕು. ನಾನು ರಾಜಕೀಯಕ್ಕೋಸ್ಕರ ಹೇಳ್ತಾ ಇಲ್ಲ, ಇದೊಂದು ಪಕ್ಷ ಅಂತ ಹೇಳ್ತಾ ಇಲ್ಲ, ಅದೊಂದು ಸಭ್ಯತೆ, ಅದೊಂದು ವಿಚಾರ. ಅದಕ್ಕೋಸ್ಕರ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ನ ಒಂದು ಪಾರ್ಟಿ ಅಂತ ನೀವು ಪರಿಗಣಿಸಬೇಡಿ ಸ್ವಾಮಿ, ಅದೊಂದು ಸಂಸ್ಕೃತಿ, ಅದೊಂದು ಕುಸಂಸ್ಕೃತಿ. ಈ ದೇಶವನ್ನು ತುಂಡು ಮಾಡಿರ್ತಕ್ಕಂಥ ಒಂದು ಪಕ್ಷ ಇದ್ರೆ, ಈ ದೇಶವನ್ನು ತುಂಡು ಮಾಡಿರ್ತಕ್ಕಂಥ ಒಂದು ವಿಚಾರ ಇದ್ರೆ ಅದು ಕಾಂಗ್ರೆಸ್. ದೇಶವನ್ನು ತುಂಡು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ನಮ್ಮ ಸಮಾಜವನ್ನು ತುಂಡು ಮಾಡ್ತಾ ಇದೆ. ನೀನು ಆ ಜಾತಿ, ಅವನು ಈ ಜಾತಿ. ಸ್ವಾಮಿ, ದೇಶ ಬಂದ ಸ್ವಾತಂತ್ರ್ಯ ಬಂದ ಮೊದಲ ಹಂತದಲ್ಲೇ ಕೂಡ ಎಲ್ಲರೂ ಒಂದೇ ಅಂತ ಹೇಳಲಿಕ್ಕೆ ಇವರಿಗೆ ಅಂತ ಹಾಡಿಯಾಗಿತ್ತ? ಅಲ್ಲಿಂದನೇ ಶುರು ಮಾಡಿದ್ರು, ನೀನು ಯಾವ ಜಾತಿ, ಯಾವ ಜಾತಿ, ಯಾವ ಜಾತಿ, ಯಾವ ಜಾತಿ ಅಂತ. ದೇಶ ಕಟ್ಟೋ ಮನಸ್ಸೇ ಕಾಂಗ್ರೆಸ್ಗೆ ಇರಲಿಲ್ಲ. ದೇಶಕ್ಕೆ ಶಕ್ತಿ ತುಂಬಬೇಕು ಅನ್ನೋದೇ ಈ ದೇಶಕ್ಕೆ ಕಾಂಗ್ರೆಸ್ಗೆ ಗೊತ್ತಿರಲಿಲ್ಲ. ಮೊದಲಿಂದಲೂ ಕೂಡ ಒಡೆದು ಆಳ್ತಕ್ಕಂಥ ನೀತಿಯನ್ನೇ ಮಾಡಿದ್ರು. ಅಂಬೇಡ್ಕರ್ ಅವರು ವಿರೋಧಿಸಿದ್ರು ಈ ಪದ್ಧತಿಯನ್ನ. ಆದ್ರೆ ಅಂಬೇಡ್ಕರ್ ಅವ್ರನ್ನೇ ಹೇಗೆ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರು ಕಾಂಗ್ರೆಸ್. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ಗೆ. ಇವತ್ತು ದಲಿತರ ಹೆಸರಿನಲ್ಲಿ ಭಾರಿ ದೊಡ್ಡ ಮೆರವಣಿಗೆಗಳು ಮಾಡ್ತಾರೆ ಕಾಂಗ್ರೆಸ್ನವರು. ದಲಿತರ ಧ್ವನಿಯನ್ನ ಹೊಸಕಿ ಆಗಿರ್ತಕ್ಕಂಥ ಪಾಪ ಮಾಡಿದ್ದಿದ್ರೆ ಅದು ಕಾಂಗ್ರೆಸ್. ಕಾಂಗ್ರೆಸ್ ಯಾವ ದಲಿತರ ಬದುಕಿಗೆ ಒಂದು ಹೊಸ ಪ್ರೇರಣೆಯನ್ನ ಅಂಬೇಡ್ಕರ್ ಕೊಟ್ಟರೋ ಆ ಅಂಬೇಡ್ಕರ್ನ ಸಂಪೂರ್ಣವಾಗಿ ಮುಗಿಸಾಕಬೇಕು ಅಂತ ಹೊರಟರು ಈ ಕಾಂಗ್ರೆಸ್ನವರು. ಇವತ್ತು ದಲಿತರ ಹೆಸರಿನಲ್ಲಿ ಅಂಬೇಡ್ಕರ್ ಮೂರ್ತಿ ಇಟ್ಕೊಂಡು ದೊಡ್ಡ ಮೆರವಣಿಗೆ ಮಾಡ್ತಾರೆ, ಆದ್ರೆ ನಿಜ ಜೀವನದಲ್ಲಿ ಅಂಬೇಡ್ಕರ್ ಸಂಪೂರ್ಣವಾಗಿ ಮುಗಿಸಿದ್ರು. ನಾಚಿಕೆ ಆಗುದಿಲ್ಲ ಕಾಂಗ್ರೆಸ್ಗೆ. ಹೇಳಿದ್ದೊಂದು ಮಾಡೋದೊಂದು, ಹೇಳಿದ್ದೊಂದು ಮಾಡೋದೊಂದು. ಇವತ್ತು ಹೇಳ್ತಾರೆ ಭಾರತ ದೇಶ ಸಮಗ್ರವಾಗಿರಬೇಕು ಅಂತ, ಪ್ರತಿನಿತ್ಯ ಕೊಳ್ಳಿ ಇಡ್ತಾರೆ ಈ ದೇಶವನ್ನು ಒಡಿಬೇಕು ಹೇಗೆ ಅಂತ, ಈ ಸಮಾಜವನ್ನು ಒಡಿಬೇಕು ಹೇಗೆ ಅಂತ. ಇಂಥ ಒಂದು ವಿಷ ಸಂದರ್ಭದಲ್ಲಿ ಈ ರೀತಿ ಒಟ್ಟಾಗಿ ಸೇರಿ ಈ ದೇಶ ಕಟ್ಟಬೇಕು, ಈ ಸಮಾಜ ಒಂದಾಗಬೇಕು ಅಂತಕ್ಕಂಥ ಭಾವನೆಯಿಂದ ಏನು ನಾವೆಲ್ಲ ಇಲ್ಲಿ ಕಲಿತಿದ್ದೀವಿ, ಮುಂದಿನ ದಿವಸದಲ್ಲಿ ಒಂದು ಹೊಸ ವಿಶ್ವಾಸದ ಹೆಜ್ಜೆಯನ್ನು ನಾವು ಇಡಬೇಕಾಗಿದೆ. ಬಂಧುಗಳೇ, ಒಟ್ಟಾಗಬೇಕು, ಒಟ್ಟಾಗಿ ಎದ್ದು ನಿಂತ್ಕೋಬೇಕು, ನಮ್ಮ ಭವಿಷ್ಯವನ್ನು ನಾವೇ ಬರೀಬೇಕು. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಜಗತ್ತಿನ ಭವಿಷ್ಯವನ್ನು ಬರೀತಕ್ಕಂಥವ್ರು ನಾವೇ ಆಗಬೇಕು. ಈ ಒಂದು ಮಹತ್ವಾಕಾಂಕ್ಷೆಯ ಜೊತೆಗೆ ನಾವು ಹೆಜ್ಜೆಯನ್ನು ಇಡಬೇಕು. ದೇಶ ನಮ್ಮ ಜಗತ್ತು ನಮ್ಮನ್ನ ಒಪ್ಕೊಳ್ಳಿಕ್ಕೆ ರೆಡಿಯಾಗಿ ಕುಂತಿದೆ ಕಣ್ರಿ, ರೆಡಿಯಾಗಿ ಕುಂತಿದೆ. ಅವರೇ ಒಪ್ಕೊಂತಾರೆ ಭಾರತ ಈ ಜಗತ್ತಿನ ನಾಯಕ ಅಂತ, ಆದ್ರೆ ನಾವು ಆ ಯೋಗ್ಯತೆಯನ್ನು ಕಳಿಸ್ಕೋಬೇಕು.
ನಾವು ಆ ಯೋಗ್ಯತೆಯನ್ನು ಕಳಿಸ್ಕೋಬೇಕು. ಇರ್ತಕ್ಕಂತಹ 120 ಕೋಟಿ ಜನ ಒಂದೇ ಧ್ವನಿಯಲ್ಲಿ ಎದ್ದು ನಿಂತರೆ ಈ ಜಗತ್ತು ಎಲ್ಲಿ ತಡೆಯುತ್ತೆ ರೀ? ಈ ಜಗತ್ತು ಎಲ್ಲಿ ತಡೆಯುತ್ತೆ? 120 ಕೋಟಿ ಜನ ಒಂದೇ ಧ್ವನಿಯಲ್ಲಿ ನಾವು ಎದ್ದು ನಿಂತರೆ ಜಗತ್ತು ನಮ್ಮ ಎದುರುಗಡೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ಅದ್ಭುತವಾಗಿರತಕ್ಕಂಥ ಸಾಮರ್ಥ್ಯ ಈ ಮಣ್ಣಿಗಿದೆ. ಆದ್ರೆ ನಮ್ಮನ್ನು ಒಡೆಯೋದು ಹೇಗೆ ಅಂತ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತಿನ ಸಂದರ್ಭಕ್ಕೆ ತಕ್ಕಂತೆ ಉತ್ತರವನ್ನು ಕೊಡೋದು ಹೇಗೆ ಅನ್ನುವಂತ ಒಂದು ಪ್ರಾಮಾಣಿಕ ಕಳಕಳಿಯ ಯೋಚನೆಯನ್ನು ನಾವು ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸದ ಜೊತೆಗೆ ಇವತ್ತು ಕರೆದಿದ್ರಿ. ಒಮ್ಮೆ ಯಾದಗಿರನ್ನ ನೋಡಬೇಕು, ನಮ್ಮೆಲ್ಲ ಸಹೋದರನ ನೋಡಬೇಕು ಅಂತಕ್ಕಂತ ಒಂದು ಅಪೇಕ್ಷೆ ಇತ್ತು. ನೀವೆಲ್ಲ ಇದಕ್ಕೆ ಅವಕಾಶವನ್ನು ಕೊಟ್ಟಿದ್ರಿ. ಮುಂದಿನ ದಿನಗಳಲ್ಲಿ ಈ ಸಮಾಜದ ಸೇವೆಯನ್ನು ಮಾಡತಕ್ಕಂಥ, ತಮ್ಮೆಲ್ಲರ ಸೇವೆಯನ್ನು ಮಾಡತಕ್ಕಂಥ ಇನ್ನೂ ಹೆಚ್ಚಿನ ಒಂದು ಅವಕಾಶ ಇಲ್ಲಿನ ಯುವಕರಿಗೆ, ಇಲ್ಲಿನ ಜನರಿಗೆ ನೀವು ಕೊಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಭಾರತ್ ಮಾತಾ ಕೀ ಜೈ.